ಕಾಂಗ್ರೆಸ್ ವಿರುದ್ಧ ಬಿಎಸ್ವೈ ವಾಗ್ದಾಳಿಯನ್ನ ನಡೆಸಿದ್ದಾರೆ, ರಾಜ್ಯ ಸರ್ಕಾರ ಜನರ ವಿಶ್ವಾಸವನ್ನ ಕಳೆದುಕೊಂಡಿದೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ ಬಿಎಸ್ವೈ, ರಾಜ್ಯ ಸರ್ಕಾರ ಜನರ ವಿಶ್ವಾಸವನ್ನ ಕಳೆದುಕೊಂಡಿದೆ, ಕಾಂಗ್ರೆಸ್ ಸರ್ಕಾರ ಬಂದ್ರೆ ಬರಗಾಲ ಬರುತ್ತೆ, ಸಿದ್ದರಾಮಯ್ಯ ಸರ್ಕಾರ ಬರ ಪರಿಹಾರವನ್ನ ಕೊಡ್ತಾ ಇಲ್ಲ, ರಾಜ್ಯ ಸರ್ಕಾರ ರೈತರ ಸಾಲ ಮನ್ನಾವನ್ನ ಮಾಡಬೇಕು, ರೈತರ ಸಾಲ ಮನ್ನಾ ಮಾಡಲಿಲ್ಲ ಅಂದ್ರೆ ಹೋರಾಟವನ್ನ ಮಾಡಲಾಗುತ್ತೆ, ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಗದಗದಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು, ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ, ರಾಜ್ಯ ಸರ್ಕಾರ ಜನರ ವಿಶ್ವಾಸವನ್ನು ಕಳೆದುಕೊಂಡಿದೆ, ಕಾಂಗ್ರೆಸ್ ಸರ್ಕಾರ ಬಂದರೆ ಬರಗಾಲ ಬರುತ್ತೆ, ಸಿದ್ದರಾಮಯ್ಯ ಸರ್ಕಾರ ಬರ ಪರಿಹಾರವನ್ನು ಕೊಡ್ತಾ ಇಲ್ಲ, ರಾಜ್ಯ ಸರ್ಕಾರ ರೈತರ ಸಾಲವನ್ನು ಮಾಡಬೇಕು, ರೈತರ ಸಾಲ ಮನ್ನಾ ಮಾಡಲಿಲ್ಲ ಅಂದರೆ ಹೋರಾಟವನ್ನು ಮಾಡಲಾಗುವುದು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ, ಗದಗದಲ್ಲಿ ಮಾಜಿ ಸಿಎಂ ಬಿಎಸ್ವೈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿ 400ಕ್ಕೂ ಹೆಚ್ಚು ಸೀಟನ್ನ ಗೆದ್ದು ಮತ್ತೊಮ್ಮೆ ದೇಶದಲ್ಲಿ ಅಧಿಕಾರಕ್ಕೆ ಬರುವಂತದ್ದು ನಿಶ್ಚಿತ. ಕರ್ನಾಟಕ ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿ ಸೇರಿ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು ನಾವು ಗೆಲ್ಲರಿದ್ದೇವೆ. ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು ಅಣ್ಣ ತಮ್ಮಂದಿರೆ ತಾಯಿಂದಿರೆ ಮಾಧ್ಯಮದ ಸ್ನೇಹಿತರೆ. ಸ್ವಾತಂತ್ರ್ಯ ಬಂದ ನಂತರ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು ಒಂದು ಮಾತನ್ನ, ಈ ದೇಶಕ್ಕೆ ಸ್ವಾತಂತ್ರ್ಯ ಕಳಿಸ್ಕೊಟ್ಟು ಅನ್ನೋ ಭ್ರಮೆನಲ್ಲಿ ದೇಶವನ್ನ ಯಾವುದೇ ರೀತಿ ದುಸ್ಥಿತಿಗೆ ತರ್ತಿರೋ ಗೊತ್ತಿಲ್ಲ. ನೀವು ಕಾಂಗ್ರೆಸ್ನ ವಿಸರ್ಜನೆ ಮಾಡಿ ನಿಮ್ ಬೇಕಾದಂತ ಪಕ್ಷವನ್ನು ಕಟ್ಕೊಳ್ಳಿ ಅಂತ ಅಂತೂ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು. ಆದ್ರೆ ಮಹಾತ್ಮ ಗಾಂಧೀಜಿ ಮಾತನ್ನ ಕೇಳಲಿಲ್ಲ ಕಾಂಗ್ರೆಸ್ನವರು. ಆದ್ರೆ ಇವತ್ತು ದೇಶದ ಜನ ಮಹಾತ್ಮ ಗಾಂಧೀಜಿಯವರು ಅವತ್ತು ಹೇಳಿದಂತ ಮಾತನ್ನ ಅಕ್ಷರಶಃ ಪಾಲನೆ ಮಾಡ್ತಾ ಕಾಂಗ್ರೆಸ್ ಅನ್ನ ದೇಶದಲ್ಲಿ ಧೂಳಿಪಟ ಮಾಡ್ತಾ ಇರೋದನ್ನ ತಾವೆಲ್ಲ ನೋಡ್ತಾ ಇದ್ದೀರಾ ಬಂಧುಗಳೇ? ನಾನು ಕೇಳ್ತೇನೆ ಕಾಂಗ್ರೆಸ್ಸಿನ ಮುಖಂಡರಿಗೆ, ನಾವು ಕೊಟ್ಟಂತ ಕಾರ್ಯಕ್ರಮಗಳು, ಕಿಸಾನ್ ಸನ್ಮಾನ್ ಯೋಜನೆ 6,000 ಕೇಂದ್ರದಿಂದ ಕೊಟ್ಟರೆ 4,000 ನಾನು ಮುಖ್ಯಮಂತ್ರಿ ಆಗಿದ್ದಾಗ ಕೊಡ್ತಾ ಇದ್ದೆ, ಯಾತಕ್ಕೆ ನಿಲ್ಲಿಸಿದ್ರೆ ಹೇಳ್ತೀರೇನು ಹೇಳ್ತೀರಾ? ನಿಮ್ಮ ಸರ್ಕಾರ ದಿವಾಳಿ ಆಗಿದೆ, ಪಾಪರ್ ಆಗಿದೆ. ಸಿದ್ದರಾಮಯ್ಯನವರೇ, ಹಣದ ಬಲ, ಹೆಂಡದ ಬಲ, ತೋಳು ಬಲ, ಅಧಿಕಾರ ಬಲ, ಜಾತಿಯ ವಿಷಬೀಜ ಬಿತ್ತಿ ಅಧಿಕಾರಕ್ಕೆ ಬರ್ತವೆ ಅನ್ನೋ ಭ್ರಮೆ ನೆಲೆಯುವಂತ ನೀವು, ನಿಮ್ಮ ಕನಸು ನೆನೆಸಾಗೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರನ ಗೆಲ್ಲೋರಿದ್ದೇವೆ. ಸೂರ್ಯ ಚಂದ್ರ ಎಷ್ಟು ಸತ್ಯನೋ ಅಷ್ಟೇ ಸತ್ಯ. ನಾನು ಪ್ರಧಾನಿ ನರೇಂದ್ರ ಮೋದಿಜಿಯವ್ರಿಗೆ ಹೇಳಿದ್ದೇನೆ, ಮೋದಿಜಿಯವರೇ ನಿಮ್ಮ ಆಶೀರ್ವಾದದಿಂದ ಕರ್ನಾಟಕದಿಂದ 28 ಲೋಕಸಭಾ ಸದಸ್ಯನ ಆಯ್ಕೆ ಮಾಡಿ ಡೆಲ್ಲಿಗೆ ಕರ್ಕೊಂಡು ಬರ್ತೇನೆ ಅಂತ ಭರವಸೆಯನ್ನು ಕೊಟ್ಟಿದ್ದೇನೆ. ನೀವು ಭಾರತ